ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಕಡೆಯಿಂದ ಪರಿಶಿಷ್ಟ ಜಾತಿಯವರು ಅಂದ್ರೆ ಎಸ್ ಸಿ ಕೆಟಗರಿಯ ಜನಾಂಗದವರು ಸ್ವಯಂ ಉದ್ಯೋಗ ಯೋಜನೆ ಅಡಿಯಲ್ಲಿ ಅಂದ್ರೆ ನೇರ ಸಾಲ ಯೋಜನೆಗೆ ಆನ್ಲೈನ್ ಮುಖಾಂತರ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅಂದ್ರೆ ಆನ್ಲೈನ್ ನಲ್ಲಿ ಈ ಒಂದು ನೇರ ಸಾಲ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಏನೆಲ್ಲ ಅರ್ಹತೆಗಳನ್ನ ನೀವು ಹೊಂದಿರಬೇಕು, ಯಾವ್ಯಾವ ದಾಖಲಾತಿಗಳು ನಿಮ್ಮ ಹತ್ರ ಇರಬೇಕಾಗುತ್ತೆ, ಮತ್ತೆ ಸಾಲ ಸೌಲಭ್ಯ ಎಷ್ಟು ನೀಡಲಾಗುತ್ತೆ, ಸಬ್ಸಿಡಿ ಎಷ್ಟು ನೀಡಲಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ. ಡೈರೆಕ್ಟ್ ಆಗಿ ನೀವು ಅಲ್ಲಿಂದ ಓಪನ್ ಮಾಡಿಕೊಂಡು ನೀವು ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಫ್ರೆಂಡ್ಸ್, ಈ ಲಿಂಕ್ ಅನ್ನ ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಯಾವೆಲ್ಲ ಕೆಲಸ ಕಾರ್ಯಗಳಿಗೆ ನಿಮಗೆ ಇಲ್ಲಿ ಸಾಲ ಸೌಲಭ್ಯವನ್ನ ನೀಡಲಾಗುತ್ತೆ, ಎಷ್ಟು ಸಾಲ ನೀಡಲಾಗುತ್ತೆ, ಎಷ್ಟು ಸಬ್ಸಿಡಿ ನೀಡಲಾಗುತ್ತೆ ಅನ್ನೋದನ್ನ ಇಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ಇಲ್ಲಿ ಕೊಡಲಾಗಿದೆ. ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ನಿಮ್ಗೆ ತರಕಾರಿ ವ್ಯಾಪಾರ ಮಾಡೋದಾಗಿರ್ಬೋದು, ಮತ್ತೆ ಹಣ್ಣಿನ ಅಂಗಡಿಯನ್ನ ಓಪನ್ ಮಾಡೋದಾಗಿರ್ಬೋದು, ಅಂದ್ರೆ ಹಣ್ಣಿನ ವ್ಯಾಪಾರವನ್ನ ಮಾಡೋದಾಗಿರ್ಬೋದು, ಮೀನು ಮಾರಾಟ ಮಾಡುವಂಥದ್ದು, ಮತ್ತೆ ಕುರಿ ಹಂದಿ ಮೊಲ ಸಾಕಾಣಿಕೆ ಮಾಡುವಂಥದ್ದು, ಅದ್ರ ಜೊತೆಗೆ ತಳ್ಳುವ ಗಾಡಿಯ ಘಟಕಗಳನ್ನ ಸ್ಥಾಪಿಸುವುದು, ಅಂದ್ರೆ ತಳ್ಳ ಬಂಡಿಗಳನ್ನ ಮಾಡ್ತಿರ್ತಾರೆ, ಸ್ಟೇಷನರಿ ವ್ಯಾಪಾರ, ಹಣ್ಣಿನ ವ್ಯಾಪಾರ, ಮತ್ತೆ ಏನು ತರಕಾರಿ ವ್ಯಾಪಾರ, ಮತ್ತೆ ಇದರಲ್ಲಿ ಸಣ್ಣ ಪುಟ್ಟ ಒಂದು ಚಪ್ಪಲ್ಗಳನ್ನ ಮಾರ್ತಿರ್ತಾರೆ, ಅಂತ ಒಂದು ತಳ್ಳುವ ಗಾಡಿಗಳನ್ನ ಅಂತ ಒಂದು ವ್ಯಾಪಾರವನ್ನ ಸ್ಟಾರ್ಟ್ ಮಾಡೋದಕ್ಕೆ, ಮತ್ತೆ ಇತರೆ ಯಾವುದೇ ಒಂದು ಸಣ್ಣ ಪುಟ್ಟ ವ್ಯಾಪಾರವನ್ನ ಸ್ಟಾರ್ಟ್ ಮಾಡೋದಕ್ಕೆ ನಿಮಗೆ ಇಲ್ಲಿ ನಿಮಗೆ ಈ ಒಂದು ಸ್ವಯಂ ಉದ್ಯೋಗ ಯೋಜನೆ ಅಡಿಯಲ್ಲಿ ನೇರ ಸಾಲ ಯೋಜನೆ ಮುಖಾಂತರ ನಿಮಗೆ ಸಾಲ ಸೌಲಭ್ಯವನ್ನ ನೀಡಲಾಗುತ್ತೆ. ಅಂದ್ರೆ ಇಲ್ಲಿ ಸಾಲ ಸೌಲಭ್ಯ ನೋಡ್ತಿರ್ಬೋದು ನಿಮಗೆ 50,000 ರೂಪಾಯಿ ಸಾಲದ ರೂಪದಲ್ಲಿ ನಿಮಗೆ ನೀಡಲಾಗುತ್ತೆ. 50,000 ರೂಪಾಯಿ ಸಾಲ ಸೌಲಭ್ಯ ನೀಡಿದರೆ ನಿಮಗೆ ಅದರಲ್ಲಿ 50% ಸಹಾಯಧನ ಇರುತ್ತೆ. ಅಂದರೆ 50% ಅಂತಂದರೆ ನಿಮಗೆ 50,000 25,000 ರೂಪಾಯಿ ಉಚಿತವಾಗಿರುತ್ತೆ, ಸಬ್ಸಿಡಿ ಇರುತ್ತೆ ನಿಮಗೆ. ಇನ್ನು 25,000 ರೂಪಾಯಿ ಹಣವನ್ನು ಮಾತ್ರ ನೀವು ಮರುಪಾವತಿ ಮಾಡಬೇಕಾಗುತ್ತೆ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಈ ಒಂದು ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಏನು ಪರಿಶಿಷ್ಟ ಜಾತಿಯವರು ಇರ್ತಾರೆ, ಎಸ್ ಸಿ ಕೆಟಗರಿಯವರು ಏನಿರ್ತಾರೆ, ಈ ಒಂದು ನೇರ ಸಾಲ ಯೋಜನೆಗೆ ಆನ್ಲೈನ್ ಮುಖಾಂತರ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದನ್ನ ಈಗ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲಂದ್ರೆ ಕೆಳಗಡೆ ರೆಡ್ ಬಟನ್ನಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಪರಿಶಿಷ್ಟ ಜಾತಿಯವರು ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಕಡೆಯಿಂದ ಈ ಒಂದು ನೇರ ಸಾಲ ಯೋಜನೆಗೆ ಆನ್ಲೈನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಈ ಲಿಂಕ್ ಅನ್ನ ಓಪನ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಲಿಂಕ್ ಅನ್ನ ಓಪನ್ ಮಾಡಿದ್ಮೇಲೆ ಆನ್ಲೈನ್ ನಲ್ಲಿ ಇಲ್ಲಿ ನೋಡ್ತಿರ್ಬೋದು ಆನ್ಲೈನ್ ಅರ್ಜಿ ನಮೂನೆ ಅಂತ ಬರುತ್ತೆ. ಇಲ್ಲಿ ಮೊದಲಿಗೆ ನಿಮಗೆ ಸಂಪೂರ್ಣವಾದಂತಹ ಹೆಸರನ್ನ ನಿಮ್ಮ ಹೆಸರನ್ನ ಹಾಕಬೇಕು, ನಂತರ ನಿಮ್ಮ ತಂದೆ ಹೆಸರನ್ನ ಹಾಕಬೇಕು, ಹೆಣ್ಮಕ್ಳು ಅರ್ಜಿ ಸಲ್ಲಿಸ್ತಾ ಇದ್ರೆ ಗಂಡನ ಹೆಸರನ್ನ ಹಾಕಬೇಕಾಗುತ್ತೆ, ನಂತರ ನಿಮ್ಮ ಅಡ್ರೆಸ್ ಅನ್ನ ಹಾಕಬೇಕಾಗುತ್ತೆ, ನಿಮ್ಮ ಜಿಲ್ಲೆ ಯಾವುದು ತಾಲೂಕು ಯಾವುದು ಅನ್ನೋದನ್ನ ಇಲ್ಲಿ ಲಿಸ್ಟ್ ಇರುತ್ತೆ, ಲಿಸ್ಟ್ ಮುಖಾಂತರ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಜಿಲ್ಲೆಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ನಂತರ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ನಂತರ ನಿಮ್ಮ ವಿಧಾನಸಭಾ ಕ್ಷೇತ್ರ ಯಾವ್ದು ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ, ಆಧಾರ್ ಕಾರ್ಡ್ ನಂಬರ್ನ ನೀವು ಹಾಕಬೇಕು. ನಂತರ ನಿಮ್ಮ ಮೊಬೈಲ್ ನಂಬರ್ನ ಇಮೇಲ್ ಐಡಿನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ನಂತರ ನಿಮ್ಮ ವಯಸ್ಸು ಎಷ್ಟು, ವಿದ್ಯಾರ್ಹತೆ ಏನು ಮಾಡಿದ್ರ, ಮತ್ತೆ ವಯಸ್ಸು ಎಷ್ಟು ಅನ್ನೋದನ್ನ ಹಾಕಬೇಕು. ಈ ಒಂದು ನಿಗಮದ ಕಡೆಯಿಂದ ನೀವು ಎಷ್ಟನೇ ಬಾರಿ ಅರ್ಜಿ ಸಲ್ಲಿಸ್ತಿದ್ರೆ ಅನ್ನೋದನ್ನ ಹಾಕಬೇಕಾಗುತ್ತೆ. ನಂತರ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಒಂದು ಜಾತಿ ಪ್ರಮಾಣ ಪತ್ರದ ಆಡಿ ಸಂಖ್ಯೆಯನ್ನು ಕೇಳುತ್ತೆ, ಅದು ಕ್ಯಾಸ್ಟ್ ಸರ್ಟಿಫಿಕೇಟ್ನಲ್ಲಿ ಆಡಿ ನಂಬರ್ ಅಂತಿರುತ್ತೆ, ಆ ಆಡಿ ನಂಬರ್ನ ಹಾಕಬೇಕು, ಮತ್ತು ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ನಿಮ್ಮ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಬೇಕು, ಮೊದಲಿಗೆ ಒಂದು ಡಾಕ್ಯುಮೆಂಟ್ಗಳನ್ನ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಳ್ಳಿ, ಇಲ್ಲಿ ಫೋಟೋವನ್ನು ಅಪ್ಲೋಡ್ ಮಾಡಿ, ನಂತರ ನಿಮ್ಮ ಕುಟುಂಬದ ವಾರ್ಷಿಕ ವರಮಾನ ಎಷ್ಟಿದೆ ಅನ್ನೋದನ್ನ ಹಾಕಬೇಕು. 22,000 ರೂಪಾಯಿ ಒಳಗಡೆ ನಿಮ್ಮ ವಾರ್ಷಿಕ ವರಮಾನ ಇರಬೇಕು, ಇದು ಗಮನದಲ್ಲಿ ಇರಬೇಕು ನಿಮಗೆ. ನಂತರ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಿ, ನಂತರ ನಿಮ್ಮ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಿ ಅಂತ ಕೇಳುತ್ತೆ, ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗುತ್ತೆ, ಮತ್ತು ರೇಷನ್ ಕಾರ್ಡ್ ನಂಬರ್ನ ಹಾಕಿ ರೇಷನ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಈ ಸಾಲ ಸೌಲಭ್ಯವನ್ನು ಯಾವ ಕೆಲಸಕ್ಕಾಗಿ, ಯಾವ ವ್ಯಾಪಾರಕ್ಕಾಗಿ ನೀವು ಪಡಿತಿದ್ರೆ ಅನ್ನೋದನ್ನ ಇಲ್ಲಿ ಹಾಕಬೇಕು, ಮತ್ತು ಎಷ್ಟು ಸಾಲ ಸೌಲಭ್ಯಕ್ಕೆ ಅರ್ಜಿ ಸಲ್ಲಿಸ್ತಿದ್ರೆ ಅನ್ನೋದನ್ನ ಹಾಕಬೇಕು. ಅಂದರೆ ಈ ನಿಗಮದಲ್ಲಿ 50,000 ರೂಪಾಯಿ ಕೊಡ್ತಿದ್ರೆ 50,000 ರೂಪಾಯಿ ಅಂತ ಹಾಕಬೇಕಾಗುತ್ತೆ. ನಂತರ ನಿಮಗೆ ಈಗ ಏನು ವ್ಯಾಪಾರ ಮಾಡೋದಕ್ಕೆ ಅರ್ಜಿ ಅನುಸರಿಸಿದ್ರೆ ಆ ಫೀಲ್ಡ್ನಲ್ಲಿ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅನ್ನೋದನ್ನ ಕೇಳಲಾಗುತ್ತೆ, ಅದನ್ನು ಹಾಕಬೇಕು. ನಂತರ ಮತ್ತೆ ಆ ಎಕ್ಸ್ಪೀರಿಯನ್ಸ್ ಸಂಬಂಧಪಟ್ಟಂತೆ ಏನಾದರೂ ದಾಖಲಾತಿಗಳು ಇತ್ತು ಅಂದರೆ ಆ ದಾಖಲಾತಿಗಳನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು. ನಂತರ ಅರ್ಜಿ ಸಲ್ಲಿಸುವಂಥ ಅರ್ಜಿದಾರನ ಒಂದು ಬ್ಯಾಂಕ್ ಡೀಟೇಲ್ಸ್ ಹಾಕಬೇಕು, ಅಂದರೆ ಯಾವ ಬ್ಯಾಂಕ್ನಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಇದೆ, ಅಕೌಂಟ್ ನಂಬರ್ ಏನು, ಅದರ ಬ್ಯಾಂಕಿನ IFSC ಕೋಡ್ ನಂಬರ್ ಏನು, ಅದರ ಬ್ರಾಂಚ್ ಎಲ್ಲಿದೆ ಅನ್ನೋದನ್ನ ಹಾಕಬೇಕು. ನಂತರ ಈ ಒಂದು ನಿಗಮದ ಕಡೆಯಿಂದ ಯಾವುದಾದ್ರೂ ಸಾಲ ಸೌಲಭ್ಯವನ್ನು ಪಡೆದಿದ್ರೆ ಅದು ಸಂಬಂಧಪಟ್ಟಂತ ಡೀಟೇಲ್ಸ್ ಹಾಕಬೇಕು, ಇಲ್ಲಂದ್ರೆ ನೋ ಅಂತ ಹಾಕಿ ಖಾಲಿ ಬಿಟ್ಟರೆ ಕೂಡ ನಡೆಯುತ್ತೆ. ನಂತರ ಇಲ್ಲಿ ಕೆಳಗಡೆ ಬಂದ್ರೆ ನಿಮಗೆ ಕುಟುಂಬದ ಸದಸ್ಯರ ವಿವರಗಳಂತ ಕೇಳುತ್ತೆ. ಮೊದಲಿಗೆ ನೀವು ಹೆಣ್ಮಕ್ಳಾಗಿದ್ರೆ ಇಲ್ಲಿ ಗಂಡನ ಹೆಸರನ್ನ ಹಾಕಬೇಕು, ಅವ್ರ ವಯಸ್ಸು ಹಾಕಬೇಕು, ಅವ್ರು ಏನು ಕೆಲಸ ಮಾಡ್ತಾರೆ, ನಿಮ್ಗೆ ಏನಾಗ್ತಾರೆ ಅವರು, ಮತ್ತು ಅವರ ಕುಟುಂಬದ ವಾರ್ಷಿಕ ವರಮಾನ ಎಷ್ಟು ಅನ್ನೋದನ್ನ ಹಾಕಿ ಇಲ್ಲಿ ಸಾಲು ಸೇರಿಸುತ್ತ ಮೇಲೆ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿದ್ರೆ ಒಬ್ಬೊಬ್ಬರದೇ ನಿಮ್ಮ ಸದಸ್ಯರ
ಲೀಸ್ಟ್ ಆ್ಯಡ್ ಆಗುತ್ತೆ. ಈ ರೀತಿಯಾಗಿ ಕುಟುಂಬದ ಎಲ್ಲ ಸದಸ್ಯರ ವಿವರಗಳನ್ನು ನೀವಿಲ್ಲಿ ಹಾಕಬೇಕು. ನಂತರ ಇಲ್ಲಿ ಮೇಲಿನ ಅಂಶಗಳು ಅಂತ ಕಾಣುತ್ತೆ, ಇದನ್ನು ಟಿಕ್ ಮಾಡ್ಕೊಳ್ಳಿ. ನಂತರ ಅರ್ಜಿಯನ್ನು ಸಲ್ಲಿಸಿ ಅಂತ ಒಂದು ಆಪ್ಷನ್ ಇದೆಯಲ್ಲ ಕೆಳಗಡೆ, ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಈ ಒಂದು ಅರ್ಜಿಯನ್ನು ಸಲ್ಲಿಸುವಂಥ ಏನು ಪ್ರಕ್ರಿಯೆ ಏನಿರುತ್ತೆ ಅದು ಕಂಪ್ಲೀಟ್ ಆಗುತ್ತೆ. ಒಂದು ರೆಫರೆನ್ಸ್ ನಂಬರ್ ಇರುವಂಥ ಒಂದು ಪ್ರಿಂಟೌಟ್ನ ಪ್ರಿಂಟೌಟ್ ಬರುತ್ತೆ, ಆ ಒಂದು ಪ್ರಿಂಟೌಟ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಸ್ಟೇಟಸನ್ನು ತಿಳ್ಕೊಳೋಕ್ಕೆ ಮತ್ತು ರೆಫರೆನ್ಸ್ಗೆ ಆ ಒಂದು ಪ್ರಿಂಟೌಟ್ ಬೇಕಾಗುತ್ತೆ. ಈ ರೀತಿಯಾಗಿ ನೀವು ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಕಡೆಯಿಂದ ಪರಿಶಿಷ್ಟ ಜಾತಿಯವರು ಅಂದರೆ ಎಸ್ ಸಿ ಕ್ಯಾಟಗರಿಯ ಜನಾಂಗದವರು ಈ ಒಂದು ಸ್ವಯಂ ಉದ್ಯೋಗ ಯೋಜನೆ ಅಡಿಯಲ್ಲಿ ನೇರ ಸಾಲ ಯೋಜನೆ ಅಡಿಯಲ್ಲಿ 50,000 ರೂಪಾಯಿ ಸಾಲ ಸೌಲಭ್ಯವನ್ನು ಪಡೆದು ಅದರಲ್ಲಿ 25,000 ರೂಪಾಯಿ ಉಚಿತವಾದಂಥ ಸಬ್ಸಿಡಿ ಕೂಡ ಪಡಿಬೋದು. ಅಂದರೆ ನಿಮಗೆ ಯಾವುದೇ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದಕ್ಕೆ ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಮಾಡೋದಕ್ಕೆ ಇಲ್ಲಿ ಸಾಲ ಸೌಲಭ್ಯವನ್ನು ಈ ಒಂದು ಯೋಜನೆ ಮುಖಾಂತರ ನೀಡಲಾಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಮಾಡಿ, ತಪ್ಪದೇ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಹಾಗೂ ಪರಿಶಿಷ್ಟೀಯ ಜಾತಿಯ ಎಲ್ಲ ಜನರಿಗೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ.